ಹಾಯ್ ಫ್ರೆಂಡ್ಸ್, ಇವಾಗ ನಾವು ಎಲ್ಲಿದ್ದೀರಿ ಅಂತಂದರೆ ಗೋವಾಗೆ ಹೋಗ್ತಾ ಇದ್ದೀರಿ. ಆಲ್ರೆಡಿ ಗೋವಾ ರೀಚ್ ಆಯಿತು. ಗೋವಾ ಭಾಗ ಬೀಚಲ್ಲಿ ಇದ್ದೀನಿ ನೋಡಿ, ಫೋಟೋ ಹಾಕಿದ್ದೀನಿ. ಸ್ಟಿಚ್ ಭಾಗ ಬೀಚ್ದು ರಾತ್ರಿ ಆಯಿತು. ನೈಟ್ ಲೈಫು ಭಾಗ ಬೀಚಲ್ಲಿ 7 ಗಂಟೆಯಿಂದ ಸ್ಟಾರ್ಟಾಗಿ ಬೆಳಗಿನ ಜಾವ 4 ಗಂಟೆಗಂಟ ಫುಲ್ಲು ಪಾರ್ಟಿ ಎಂಜಾಯ್ಮೆಂಟ್ಸು ನಡೀತಾ ಇರುತ್ತೆ. ಒಂದಕ್ಕೊಂದು ರೆಸ್ಟೋರೆಂಟ್ಸು ಜೋರಾಗಿದೆ. ಈಗ ಬೆಳಗ್ಗೆ ಆಯಿತು ನೋಡಿ, ಇದು ಬಂದು ಭಾಗ ಬೀಚು. ಇಲ್ಲಿಂದ ನಮಗೆ ರೌಂಡ್ಸ್ ಕರ್ಕೊಂಡೋಗ್ತಾರೆ ಬೋಟಲ್ಲಿ. ಒಂದು 2-3 ಊರಿದೆ, ಬೀಚ್ ಇದೆ, ಅದನ್ನು ತೋರಿಸ್ಕೊಂಡು ರಿಟರ್ನ್ ಕರ್ಕೊಂಬರ್ತಾರೆ. ಒಂದು 1 ಅವರ್ ಟೈಮು ಸುತ್ತಾಡ್ಸ್ಕೊಂಡು ಫುಲ್ಲು ನೀರಲ್ಲೇ. ಅಲ್ಲೋಗಿ ನೀವು ಬೇಕಾದ್ರೆ ಸ್ವಿಮ್ಮಿಂಗ್ ಮಾಡ್ಬೋದು. ರಿಟರ್ನ್ ಬಂದಾಯಿತು. ಇವಾಗ ಪ್ಯಾರಾಶೂಟ್ಗೆ ಹೋಗಬೇಕು, ವೇಟ್ ಮಾಡ್ತಾ ಇದ್ದೀನಿ. ಇನ್ನೂ ಬಂದಿಲ್ಲ, ನಮ್ಮ ಬೋಟ್ ಬರಬೇಕು. ಬೋಟಲ್ಲಿ ಕರ್ಕೊಂಡೋಗಿ ಪ್ಯಾರಾಶೂಟ್ ಬೋಟ್ಗೆ ನಮ್ಮ ಶಿಫ್ಟ್ ಮಾಡ್ತಾರೆ. ಹಿಂದೆ ಸಿಕ್ಕಾಪಟ್ಟೆ ಬಿಸಿಲು ನೋಡಿ, ಏನೂ ಕಾಣಿಸ್ತಾ ಇಲ್ಲ. ಹಂಗೆ ಹೋಗಿ ಪ್ಯಾರಾಶೂಟ್ಗೆ ಜಾಯ್ನ್ ಆಗ್ತಾ ಇದ್ದೀನಿ. ಪ್ಯಾರಾಶೂಟಲ್ಲಿ ಫ್ಲೈ ಆಗ್ತಾ ಇದ್ದೀನಿ ನೋಡಿ. ಇದಕ್ಕೆ ಬಂದು ಇಲ್ಲಿ 800 ರೂಪಾಯಿ ತೊಗೊತಾರೆ ಹೊರಗಡೆ ಹೋಗೋಕ್ಕೆ. ಅಲ್ಲೋಗಿದ ತಕ್ಷಣ ನಿಮ್ಗೆ ತಿರುಗಿಸ್ಬೇಕು ಹಂಗೆ ಹಿಂಗೆ ಅಂತ 1,000 ರೂಪಾಯಿ ಎಕ್ಸ್ಟ್ರಾ ತೊಗೊತಾರೆ. 1,800 ರೂಪಾಯಿ ನೀರಲ್ಲಿ ಮುಗಿಸಿ ಎತ್ತುತ್ತಾರೆ. ಆಮೇಲೆ ಮೇಲೆ ಎತ್ತುತ್ತಾರೆ. ಒಂದು 2-3 ನಿಮಿಷ ನೀರಲ್ಲಿ ಹಾಕಿಸಿ ಆಟ ಆಡಿಸಿ ಅದು ಒಂಥರ ಥ್ರಿಲ್ಲಿಂಗ್ ಚೆನ್ನಾಗಿರುತ್ತೆ. ಫುಲ್ಲು ಫ್ಲೈ ಆಗಿ ಮೇಲೆ ಹೋಗ್ತಾರೆ ನೋಡಿ, ಫುಲ್ ಮೇಲೆ ತೊಗೊಂಡು ಹೋಗ್ತಾರೆ. ಒಂದು 100 ಮೀಟರ್ಸ್ ಮೇಲೆ ಹೋಗುತ್ತೆ. ಆ ವ್ಯೂ ತುಂಬ ಸೂಪರಾಗಿರುತ್ತೆ ನೋಡೋದಕ್ಕೆ. ಫುಲ್ ಮೇಲೆ ಹೋಗುತ್ತೆ ನಮಗೆ. ಹೀಗೆ ನೀರಲ್ಲಿ ಹಾಕ್ತಾ ಹಾಕ್ತಾ ಎತ್ತಾರೆ. ಒಂದು 4-5 ಸರಿ ನೀರಲ್ಲಿ ಮುಳುಗ್ಸಿ ಎತ್ತಾರೆ. ಆಮೇಲೆ ಮೇಲೆ ಎತ್ತಾರೆ. ಒಂದು 100 ಮೀಟರ್ಸ್ ದಾರ ಹಗ್ಗ ಅವರ ಕಟ್ಟಿರೋ ಹಗ್ಗದಲ್ಲಿ ಹಂಗೆ ಬಿಡ್ತಾರೆ. ತುಂಬ ಫುಲ್ ಮೇಲೆ ಹೋಗುತ್ತೆ. ಆ ವ್ಯೂ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ಹೇಳಿದ್ರೆ ಅಷ್ಟೊಂದು ಅರ್ಥ ಆಗೋಲ್ಲ ನಿಮಗೆ. ಆ ಜಾಗದಲ್ಲಿ ಆ ಎಂಜಾಯ್ ಮಾಡೋದಕ್ಕೆ ನಿಮ್ಗೆ ಗೊತ್ತಾಗೋದು. ಆ ಥರ ತುಂಬ ಚೆನ್ನಾಗಿರುತ್ತೆ. ಆ ವ್ಯೂ ತುಂಬ ಸೂಪರಾಗಿರುತ್ತೆ. ನಾನು ಇಳಿಸ್ಕೊಡ್ತಾರೆ ನೋಡಿ. 100 ಮೀಟರ್ಸ್ ಮೇಲೆ ಎತ್ತಾನೆ, ಹಂಗೆ ಕೆಳಗಡೆ ಇಳಿಯುತ್ತೆ. ಸ್ವಲ್ಪನೇ ಕೆಳಗಡೆ ಇಳಿಸ್ತಾರೆ. ಸ್ವಲ್ಪ ಒಂದು ಪ್ರಕಾರ ಒಂದು 10 ನಿಮಿಷ ಅಷ್ಟೆ. ಒಂದು 10 ನಿಮಿಷದಲ್ಲಿ ಮೇಲೆ ಎಕ್ಸಿ ಕೆಳಗಡೆ ಇಳಿಸ್ಬಿಡ್ತಾರೆ. 10 ನಿಮಿಷನೂ ಇರೋಲ್ಲ, ಬಟ್ ಟೈಮಿಂಗ್ಸ್ ಪ್ರಕಾರ ನಮ್ಗೆ ಒಂದು 10 ನಿಮಿಷ ಅಂತ ಹೇಳ್ತಾರೆ ನೋಡಿ. ಎಳಿತಾ ಇರ್ತಾರೆ, ಎಳ್ದು ತಿರ್ಗಾ ರಿಟರ್ನ್ ಕುಣಿಸ್ತಾರೆ. ತಿರ್ಗಾ ಬೋಟ್ಗೆ ಬಂದುಬಿಡ್ತೀವಿ. ನೋಡಿ ಲ್ಯಾಂಡ್ ಆಗ್ತಾ ಇದ್ದೀನಿ. ಇವಾಗ ಈವ್ನಿಂಗ್ ಆಯಿತು, ವಾಕ್ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಹೋಗಿ ಒಂದು ವಾಕ್ ಮುಗಿಸ್ಕೊಂಡು ನಿಮಗೆ ಸನ್ರೈಸ್ ತೋರಿಸೋಣ ಅಂತ ನಾನು ಫೋಟೋ ತೆಗೆದೆ. ಆ ಫೋಟೋ ಯಾವ ಥರ ಬಂದಿದೆ ಅಂತಂದರೆ ನೋಡಿದ್ರೆ ನೋಡಿ, ಸನ್ರೈಸು ನನ್ನ ಫೋಟೋ ಅಂತೂ ಬಳೆಯ ಧ್ವನ ಆಗಿದೆ.
ತಲೆನೇ ಇಲ್ಲ ಬಂದಿದ್ರಲ್ಲಿ. ಆಮೇಲೆ ನೋಡಿ ಫುಲ್ ಸ್ವಲ್ಪ ಕ್ಲೀನಾಗಿ ಬಂತು, ವಿಡಿಯೋಲ್ಲಿ ಕವರ್ ಮಾಡಿದೆ. ಹಂಗೂ ಸ್ವಲ್ಪ 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 ಸ್ಟ್ರೆಕ್ ಆಗ್ತಾನೆ ಇತ್ತು. ಆಮೇಲೆ ಲೈಫ್ ಸನ್ರೈಸ್ ನೋಡಿಕೊಂಡು ನೈಟ್ ಲೈಫ್ ಸ್ಟಾರ್ಟ್ ಮಾಡಿದ್ರೆ ಫುಲ್ಲು ಡಿಜೆ 4 ಗಂಟೆವರೆಗೂ, ಬೆಳಗಿನ ಜಾವ 4 ಗಂಟೆವರೆಗೂ ಫುಲ್ ಎಂಜಾಯ್ಮೆಂಟು. ಬೆಳಗ್ಗೆ ಮುಗಿಸಿದ್ದು 4 ಗಂಟೆಗೆ ಮುಗಿಸಿ ರೂಮಲ್ಲಿ ಹೋಗಿ 1-3 ಅವರ್ ರೆಸ್ಟ್ ತೊಗೊಂಡು ಚೆಕ್ಔಟ್ ತೊಗೊಂಡು ಬಸ್ಸಲ್ಲಿ ಹೋಗಿ ಏರ್ಪೋರ್ಟ್ಗೆ ಹೋಗಿ ವೆಲ್ಕಮ್ 4-5 ಕೋತಿಗಳು ವೆಲ್ಕಮ್ ಮಾಡಿದ್ರು. ಫ್ಲೈಟ್ ಎಕ್ಕದೆ ಫ್ಲೈಟ್ ಮುಂದೆ ಒಂದು ಫೋಟೋ ಇಟ್ಕೊಂಡು ಒಳಗಡೆ ಕೂತ್ಕೊಂಡಿದ್ದ ತಕ್ಷಣ ಸ್ಯಾನಿಟೈಸರ್ ಮಾಡಿದ್ರು. ಹಂಗೆ ಫ್ಲೈಯಿಂಗ್ ಆಯಿತು, ಸೀದಾ ಬಂದು ಬೆಂಗಳೂರಲ್ಲಿ ಇಳಿದೆ. ಮುಗಿದೋಯ್ತು ಗೋವಾ ಲೈಫ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.